ನಿನ್ನೆ ಸುಮಾರು ಸಾಯಂಕಾಲ 7 ಗಂಟೆಗೆ ಈ ಭಾಗದ ಈ ಒಂದು 12.3 ಕ್ರೋರ್ ಕಾಮಗಾರಿ ಕುಸ್ತು ಹೋಗಿಬಿಟ್ಟಿದೆ. ಸಾಕಷ್ಟು ಜನರು ಗೊಂದಲದಲ್ಲಿದ್ದಾರೆ. ಇವಾಗಲೇ 10 ಕೋಟಿ ಹಣ ಪೇಮೆಂಟ್ ಆಗಿದೆ, ಕೆಲಸ ಇನ್ನೂ ಬಾಕಿ ಇದೆ, ಅದು ಸಂಪೂರ್ಣ ನೀರು ಪಾಲಾಗಿದೆ. ನಾನು ಇವತ್ತು ಒತ್ತಾಯ ಮಾಡ್ತಾ ಇದ್ದೇನೆ, ಈ ಕಾಮಗಾರಿ ಕಳಪೆ ಆಗಲಿಕ್ಕೆ ಕಾರಣ ಇದನ್ನು ಎಲ್ಲಿ ಎಸ್ಟಿಮೇಟ್ ಮಾಡಿ, ಟೆಕ್ನಿಕಲ್ ಪರ್ಸನ್ ಯಾರು? ನಾನು ಕೇಳ್ತಾ ಇರೋದು ಅವರು ಬೇರೆ ಪ್ರೈವೇಟ್ ಹತ್ರ ಈ ಕಾಮಗಾರಿ ಎಸ್ಟಿಮೇಟನ್ನು ಮಾಡಿ ಜಾಲಹಳ್ಳಿ ಇರುವ ಸೆಂಟ್ರಲ್ ರಿಸರ್ಚ್ ಇಲಾಖೆ ಏನಿದೆ, ಫಿಷರೀಸ್ ಇಲಾಖೆ, ಆ ಡಿಪಾರ್ಟ್ಮೆಂಟ್ ಅಪ್ರೂವಲ್ ತೊಗೊಂಡೋದು ಮಾತ್ರ. ಪ್ಲ್ಯಾನ್ ಮಾಡಿರ್ತಕ್ಕಂಥದ್ದು ಒಂದು ಪ್ರೈವೇಟ್ ಸಂಸ್ಥೆ. ಇದರಿಂದ ಈ ಕಾಮಗಾರಿ ಈ ರೀತಿ ವ್ಯವಸ್ಥೆ ಆಗಿದೆ ಅನ್ನೋದು ಅನುಮಾನ ಕಾಣ್ತಾ ಇದೆ. ಅಥವಾ ಕಾಮಗಾರಿ ಗುತ್ತಿಗೆದಾರರ ಕಳಪೆ ಕಾಮಗಾರಿ ಯಾವುದಂತೂ ತನಿಖೆ ಆಗಬೇಕು. ಮತ್ತು ಕಾಮಗಾರಿ ಮುಗಿದ 10 ಕೋಟಿ ಪೇಮೆಂಟನ್ನು ಕೊಡಲಿಕ್ಕೆ ಕಾರಣ ಏನು? ಇಲ್ಲಿಯ ಡಿಪಾರ್ಟ್ಮೆಂಟ್, ಇಂಜಿನಿಯರ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇದೆ? ಕೆಲಸ ಆಗುವಾಗ ಕಳಪೆ ಆಗದ ರೀತಿಯಲ್ಲಿ ಮುತುವರ್ಜಿ ವಹಿಸ್ಕೊಳ್ಳೋದು ಜವಾಬ್ದಾರಿ ಇಂಜಿನಿಯರ್ ಡಿಪಾರ್ಟ್ಮೆಂಟಿದ್ದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇಲ್ಲಿ ಬಂದು ಅದನ್ನು ನೋಡಬೇಕಿತ್ತು. ಅದನ್ನು ನೋಡದೆ ತರಾಸಗಟ್ಟೆ ಕೆಲಸ ಕಳಪೆ ಆದ ಸಂದರ್ಭದಲ್ಲಿ ಇವತ್ತು ಸಂಪೂರ್ಣ ಮೀನುಗಾರರ ಇಲ್ಲಿ ಅವರ ಮೀನು ದೋಣಿ ಇಡುವ ಕೆಲಸ ಸ್ಥಗಿತಗೊಂಡಿದೆ. ಇವತ್ತು ಮಲ್ಪೆಯಲ್ಲಿ ಜಾಗ ಇಲ್ಲ, ಎಲ್ಲೂ ಅವರು ನಿಲ್ಲಿಸಿದಂಥ ಪರಿಸ್ಥಿತಿ ಉದ್ಭವ ಆಗಿದೆ. ಇಂಥ ಸಂದರ್ಭದಲ್ಲಿ ಇತ್ತೀಚೆಗೆ ಕೆಲಸ ಆದ್ದು ಕುಸ್ತು ಹೋಗಿಬಿಟ್ರೆ ಮುಂದೆ ಏನು ಕತ್ತೆ ಅಂತ ಗೊಂದಲದಲ್ಲಿ ಮೀನುಗಾರರಿದ್ದಾರೆ. ನಾನು ಹೇಳ್ತಾ ಇರೋದು ಇದಕ್ಕೆ ನೇರ ಶಾಸಕರ ಹೊಣೆ, ಅವರ ಒಂದು ಮುತುವರ್ಜಿ ಇಲ್ಲದೆ ಇರೋದ್ರಿಂದ ಈ ಕಾಮಗಾರಿ ಈ ರೀತಿ ಆಗಲಿಕ್ಕೆ ಕಾರಣ ಆಗಿದೆ. ನಾನು ತನಿಖೆ ಆಗಬೇಕು, ಯಾವುದೇ ತನಿಖೆ ಕೊಡಿ, ನಮ್ಗೆ ಬೇಸರ ಇಲ್ಲ. ತನಿಖೆ ಅಂತೂ ಆಗಿ ಕಳಪೆ ಆಗಲಿಕ್ಕೆ ಕಾರಣ ಯಾರು ಅಂತ ಹುಡುಕುವಂಥ ಕೆಲಸ ಆಗಬೇಕೆಂದು ಒತ್ತಾಯ ಮಾಡ್ತಾ ಇದ್ದೆ. ತಕ್ಷಣ ಸರ್ಕಾರ ಅಲ್ಲಿ ಆ ಒಂದು ಫಿಷರೀಸ್ ಇಲಾಖೆ ತಕ್ಷಣ ಸ್ಪಂದಿಸಬೇಕಾಗುತ್ತೆ. ಅವರಿಗೆ ಈಗ ಸೀಸನ್ ಸ್ಟಾರ್ಟ್ ಆಗಿದೆ, ಮೀನು ಹಿಡಿಯುವಂಥ ಪರಿಸ್ಥಿತಿಯಲ್ಲಿ ಅವರಿಗೆ ದೋಣಿ ನಿಲ್ತಾ ಇದ್ದರೆ ಕಷ್ಟ ಆಗುತ್ತೆ. ತಕ್ಷಣ ಅದಕ್ಕೆ ಬಂದು ಟೆಂಪ್ರರಿ ಕಾಮಗಾರಿಯನ್ನು ಮುಗಿಸಿ ಮತ್ತು ಕಾಯಂ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಬೇಕಂತ ಒತ್ತಾಯ ಮಾಡ್ತೇವೆ.